ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವಜನರೇ, ಕರ್ತನು ರಕ್ಷಕನಾಗಿರುವಂಥ ಯೇಸುವಿನ ಮಧುರವುಳ್ಳಂಥ ನಾಮದಲ್ಲಿ ಎಲ್ಲ ವೀಕ್ಷಕರಿಗೆ ಪಾಸ್ಟರ್ ಎಜೆಕೆಲ್ ಉದಯ ಆಗಿರುವಂತಹ ನಾನು ಬೆರಾಕಾ ಫುಲ್ ಗಾಸ್ಪಲ್ ಚರ್ಚ್ ವತಿಯಿಂದ ನಿಮ್ಮೆಲ್ಲರನ್ನು ಸಹ ನಾನು ವಂದಿಸುವನಾಗಿದ್ದೇನೆ. ಈ ಆತ್ಮಿಕ ಬಲ, ಸ್ಪಿರಿಚುವಲ್ ಸ್ಟ್ರೆಂತ್ ಎನ್ನುವಂತಹ ತಲೆಬರಹದೊಂದಿಗೆ ನಾವು ಈ ಸ್ಥಳದಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ನಾವು ಈ ಸ್ಥಳದಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಸೊ ದೇವ ಜನಗಳೇ, ಇದು ನಿಮಗೂ ಮತ್ತು ನಿಮ್ಮ ಆತ್ಮಿಕ ಜೀವಿತಕ್ಕೂ ಬಹಳ ಇದು ಪ್ರಯೋಜನಕರವಾದಂಥದ್ದು ಆಗಿರುವುದರಿಂದ ಖಂಡಿತವಾಗಲೂ ಸಹ ಕರ್ತನ ವಾಕ್ಯಕ್ಕೋಸ್ಕರ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ. ದೇವರ ಕರವು, ಆತನ ಕೃಪೆಯು ನಿಮ್ಮ ಜೊತೆಯಲ್ಲಿರುವುದಕ್ಕಾಗಿ ನಾನು ಕರ್ತನನ್ನು ನಾನು ಮಹಿಮೆಪಡಿಸುವನಾಗಿದ್ದೇನೆ. ಬನ್ನಿ, ಈ ದಿನದಲ್ಲಿ ನಮ್ಮ ಧ್ಯಾನಕ್ಕಾಗಿ ನಾವು ನೋಡುವಂಥ ಒಂದು ವಾಕ್ಯ ಈ ಸ್ಥಳದಲ್ಲಿ ಅಪೋಸ್ತಲರಿಗೆ ಬರೆದಿರುವಂಥ ಕೃತ್ಯಗಳು ಅದರಲ್ಲಿ 1:8 ಕುರಿತು ಈ ಸ್ಥಳದಲ್ಲಿ ನಾವು ನೋಡೋಣ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ ಆತನು 40 ದಿನಗಳ ಕಾಲ ದೇವರ ರಾಜ್ಯವನ್ನು ಕುರಿತು ಶಿಷ್ಯಂದ್ರಗಳ ಜೊತೆಯಲ್ಲಿ ಆತನು ಡಿಸ್ಕಸ್ ಮಾಡ್ತಾ ಇರೋದು ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ದೇವರ ರಾಜ್ಯ ಸ್ಥಾಪಿಸಲ್ಪಡಬೇಕು ಅಂತ ಹೇಳಿದ್ರೆ ಪರಿಶುದ್ಧ ಆತ್ಮನು ಒಂದು ಬಹಳ ಒಂದು ಮೇಜರ್ ರೋಲನ್ನು ತೆಗೆದುಕೊಳ್ಬೇಕಾಗಿದೆ. ಪವಿತ್ರಾತ್ಮನು ನಿಮಗೆ ಬಹಳ ಮುಖ್ಯ. ಪವಿತ್ರಾತ್ಮನ ಇಲ್ಲದೆ ನಿಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಈ ಪರಿಶುದ್ಧ ಆತ್ಮನನ್ನು ನೀವು ಹೊಂದ್ಕೊಳ್ಬೇಕು ಎನ್ನುವಂಥ ಕಾರ್ಯಗಳನ್ನು ಯೇಸು ಸ್ವಾಮಿ ಈ ಸ್ಥಳದಲ್ಲಿ ಮಾತಾಡ್ತಾ ಇರುವುದನ್ನು ನಾವು ಈ ಸ್ಥಳದಲ್ಲಿ ನಾವು ನೋಡೋಣ. ಸೊ ನಾವು ನನ್ನ ಜೊತೆಯಲ್ಲಿ ಒಂದು ವಾಕ್ಯನ ತೆಗೀರಿ. ಅಪೊಸ್ತಲರು ಬರೆದಿರುವಂತಹ ಪುಸ್ತಕ 1:8 ಹೇಳ್ತಾ ಇದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ದೇವಜನಗಳೇ, ದಯವಿಟ್ಟು ನೀವೆಲ್ಲರೂ ಸಹ ಬಂದು ಆಲೋಚಿಸಬೇಕಾಗಿದೆ. ಸೊ ಇದು ನಮ್ಮೆಲ್ಲರಿಗೂ ಸಹ ಬಂದು ಗೊತ್ತಿರುವಂಥ ವಾಕ್ಯ. ಸೊ ಯಾವಾಗಲೂ ಸಹ ನಾವು ಗೊತ್ತಿರೋದ್ರಲ್ಲೇ ನಾವು ನಿಲ್ಲುವಂಥದ್ದು ಮಾತ್ರ ಅಲ್ಲದೆ ಅಭ್ಯಾಸ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕಾಗಿರೋದು ಬಹಳ ಮುಖ್ಯ. ಆಮೇನ್. ಅದು ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಬದಲಾಯಿಸೋದಾಗಿದೆ. ಈ ಸ್ಥಳದಲ್ಲಿ ಶಿಷ್ಯೇಂದ್ರಗಳು ಅವ್ರ ಮನಸ್ಸಿನಲ್ಲಿ ಏನಂತಂದರೆ ಮೆಸ್ಸಿಯ ಖಂಡಿತವಾಗಲೂ ಮೆಸ್ಸಿಯ ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ಆಳ್ವಿಕೆ ಮಾಡುತ್ತಿರುವಂತಹ ಈ ರೋಮರ ಸಾಮ್ರಾಜ್ಯದಿಂದ ನಮ್ಮನ್ನು ಬಿಡಿಸ್ತಾರೆ ಎನ್ನುವಂತಹ ಮೈಂಡ್ ಬಂದು ಅವರಿಗಿತ್ತು, ಇಸ್ರಾಯೇಲ್ ಜನಗಳಿಗೆ ಮತ್ತು ಶಿಷ್ಯೇಂದ್ರಗಳಿಗೂ. ಅದರಿಂದ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಾಗಲೂ ಸಹ ಆ ಮನಸ್ಸು ಬಂದು ಅವ್ರನ್ನ ಬಿಟ್ಟು ಬಂದು ಹೋಗಲೇ ಇಲ್ಲ. ಅದರಿಂದ ತಂದೆಯ ರಾಜ್ಯವನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ಯೇಸು ಸ್ವಾಮಿ ಆತನ ಮಾತಾಡ್ತಾ ಇರಬೇಕಾದ್ರೆ ಅವರೆಲ್ಲರೂ ಸಹ ಶಾರೀರಿಕವಾಗಿ ಯೋಚನೆ ಮಾಡಲು ಬಂದು ಪ್ರಾರಂಭಿಸಿದ್ರು. ಅದರಿಂದ ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ, ಯಾವಾಗ ನೀವು ಬಂದು ರಾಜ್ಯವನ್ನು ನೀವು ಪ್ರಾರಂಭಿಸ್ತೀರಾ, ಅಂದರೆ ಯಾವಾಗ ನಮ್ಮನ್ನು ರೋಮನರ ಕೈಯಿಂದ ನೀವು ಬಿಡಿಸ್ತೀರಾ ಈ ಸಾಮ್ರಾಜ್ಯದಿಂದ, ಯಾವಾಗ ನಮಗೊಂದು ವೈಯಕ್ತಿಕವಾದಂಥ ಸಾಮ್ರಾಜ್ಯ ಬರುತ್ತೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ಸ್ಥಳದಲ್ಲಿ, ನೋಡ್ರಿ, ಶಿಷ್ಯೇಂದ್ರಗಳು ಕೆಳಗಡೆ ರಾಜ್ಯವನ್ನು ಕುರಿತು, ಈ ಲೋಕದ ರಾಜ್ಯವನ್ನು ಕುರಿತು ಯೋಚಿಸ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಪರಲೋಕ ರಾಜ್ಯವನ್ನು ಕುರಿತು ಈ ಸ್ಥಳದಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಸೊ ಅದರಿಂದ ಆತನು ಹೇಳ್ತಾ ಇರುವುದು, ದೇವರ ರಾಜ್ಯ ಸ್ಥಾಪಿಸಲ್ಪಡಬೇಕಂತ ಹೇಳಿದ್ರೆ ಮೊದಲನೇದಾಗಿ ಸಾಕ್ಷಿ ಬಹಳ ಮುಖ್ಯ. ಹಾಲೆಲೂಯ. ದೇವರ ರಾಜ್ಯ ಸ್ಥಾಪಿಸಲ್ಪಡುವುದಕ್ಕೋಸ್ಕರ ನನ್ನ ನಿಮ್ಮ ಸಾಕ್ಷಿಗಳು. ಆಮೇನ್. ಹಾಲೆಲೂಯ. ಸಾಕ್ಷಿ ಅಂದರೆ ಏನಾಗಿದೆ ನಾವು ತಿಳಿದಿರಬೇಕಾಗಿದೆ. ಸಾಕ್ಷಿ ಅಂತ ಹೇಳಿದ್ರೆ ಅದರ ಅರ್ಥ ನಾವು ಏನನ್ನು ನೋಡಿದ್ವೋ, ಏನ್ನ ಕೇಳಿದ್ವೋ, ಯಾವುದನ್ನ ಆಲಿಸಿದ್ವೋ ಅದ್ರ ಬಗ್ಗೆ ಒಂದು ಹೇಳೋದಾಗಿದೆ. ಶಿಷ್ಯಂದ್ರಗಳು 3.5 ವರ್ಷಗಳ ಕಾಲ ಯೇಸುವಿನ ಜೊತೆಯಲ್ಲಿ ನಡೆದ್ರು, ಆದರೆ ಒಬ್ಬ ವ್ಯಕ್ತಿ ಸಹ ಬಂದು ಬದಲಾಗಲಿಲ್ಲ. ಒಬ್ಬ ವ್ಯಕ್ತಿ 30 ಕಾಸು ಹಣಕ್ಕಾಗಿ ಯೇಸುವನ್ನ ಬಂದು ಹಿಡ್ಕೊಟ್ಟ. ಅದು ಮಾತ್ರ ಅಲ್ಲದೆ ಇನ್ನು ಉಳಿದಿರುವಂಥ ಶಿಷ್ಯಂದ್ರಗಳೆಲ್ಲ, ಒಬ್ಬ ಶಿಷ್ಯನು ಬಂದು ಯೇಸು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ದ. ಇನ್ನು ಉಳಿದಿರುವಂಥ ಕೆಲವು ಶಿಷ್ಯಂದ್ರಗಳೆಲ್ಲ ಗೆತ್ಸೆಮನೆ ತೋಟದಲ್ಲಿ ಪ್ರತಿಯೊಬ್ಬರು ಚದುರಿಸಲ್ಪಟ್ಟರು. 3.5 ವರ್ಷಗಳ ಕಾಲ ಕ್ರಿಸ್ತನ ಜೊತೆಯಲ್ಲಿ ನಡೆದಂಥ ವ್ಯಕ್ತಿಗಳಲ್ಲಿ ಕೊನೆಯದಾಗಿ ಇಷ್ಟು ಸುವಾರ್ತೆ ಬಂದು ಕೇಳಿದ್ರು, ಇಷ್ಟು ಉಪದೇಶಗಳನ್ನು ನೋಡಿದ್ರು, ಇಷ್ಟು ಬಂದು ಯೇಸು ಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ನೋಡಿದ್ರು ಸಹ ಕೊನೆಯದಾಗಿ ಯೇಸುವಿನ ಜೊತೆಯಲ್ಲಿ ಯಾರು ಸಹ ಬಂದು ಇರಲಿಲ್ಲ. ಹಾಲೆಲೂಯ. ಆದರೆ ಪುನರುತ್ಥಾನನಾದಂಥ ಯೇಸು ಆ ಸ್ಥಳದಲ್ಲಿ 3.5 ವರ್ಷಗಳ ಕಾಲ ಶಿಷ್ಯಂದ್ರಗಳ ಜೊತೆಯಲ್ಲಿ ನಡೆದದ್ದು ಮಾತ್ರವಲ್ಲದೆ ಅದಾದ ನಂತರ, ಪುನರುತ್ಥಾನವಾದ ನಂತರನೂ ಸಹ ಆತನು ಶಿಷ್ಯಂದ್ರಗಳ ಹತ್ರ ಬಂದು ಆತನು ದೇವರ ರಾಜ್ಯವನ್ನು ಕುರಿತು ಆತನು ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಸೋ ದೇವ ಜನಗಳೇ, ದೇವರು ನಿಮ್ಮ ಮೇಲೆ ಒಂದು ದೊಡ್ಡ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಆಮೇನ್. ಕರ್ತನ ಪ್ಲ್ಯಾನ್ ನಿಮ್ಮ ಮೇಲಿದೆ.
ಆಮೇನ್. ಎರೆಮೀನಿಗೆ ದೇವರು ಹೇಳ್ತಾ ಇದ್ರೆ, ಎರೆಮೀಯ ನಿನ್ನ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ಸೊ ಕೆಲವರಿಗೆ ನಿಮಗಿರುವಂಥ ಕರೆ, ದೇವರು ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಒಂದು ವೇಳೆ ನೀವು ಯೋನನ ರೀತಿಯಲ್ಲಿ ದೇವರು ಹೇಳಿದಂಥ ಡೈರೆಕ್ಷನ್ಗೆ ಹೋಗ್ದಲೆ, ನೀವು ನಿನವೆಗೆ ಹೋಗ್ದಲೆ, ಒಂದು ವೇಳೆ ತರ್ಶಿಸಿಗೆ ನೀವು ನಿಮ್ಮ ಡೈರೆಕ್ಷನ್ಸ್ಗಳು ಇರ್ಬೋದು. ಒಂದು ವೇಳೆ ಎರೆಮೀಯನ ರೀತಿಯಿಂದ ನಿನ್ನ ಆಗೋದಿಲ್ಲ ಅಂತ ಹೇಳ್ತಾ ಇರ್ಬೋದು. ಒಂದು ವೇಳೆ ಈ ಶಿಷ್ಯಂದ್ರಗಳ ರೀತಿಯಲ್ಲಿ ಕೇಳಿದ್ನ ಯೇಸು ಸ್ವಾಮಿಯಿಂದ ಎಲ್ಲವನ್ನು ಸಹ ಕೇಳಿ ಮತ್ತೆ ನಿಮಗೆ ಹಿಂಜಾರಿಕೆ ಅನುಭವದಲ್ಲಿ ನೀವು ಇರ್ಬೋದು. ಆದರೆ ಸ್ವರ್ಗ ನಿಮ್ಮನ್ನು ನೋಡಿರೋದಾದರೆ, ಸ್ವರ್ಗದ ಕಣ್ಣು ನಿಮ್ಮ ಮೇಲೆ ಇರೋದಾದರೆ, ಖಂಡಿತವಾಗಲೂ ಸಹ ಯಾರಿಂದಲೂ ಸಹ ಆತನಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಸರ್. ಸೊ ನಾವು ಮಾಡಬೇಕಾಗಿರೋದೊಂದೇ, ಬೆಟರ್ ನಾವೆಲ್ಲರೂ ಸಹ ಆತನಿಗೆ ಸರೆಂಡರ್ ಆಗೋದು. ಆಮೇನ್, ಹಾಲೆಲೂಯ. ದೇವರ ಸಾನ್ನಿಧ್ಯದನ್ನು ಹೇಳ್ತಿರುವಂಥ ಸಮಯದಲ್ಲಿ ನಿಮ್ಮ ಮೇಲೆ ವ್ಯಾಪರಿಸ್ತಾ ಇದೆ. ಎಸ್, ನಿಮ್ಮ ಮೇಲೆ ಒಂದು ಕರ್ತನ ಕರೆ ಇದೆ. ದೇವರ ರಾಜ್ಯಕ್ಕಾಗಿ ನೀವು ಬೇಕು. ಕರ್ತನಿಗಾಗಿ ನಿಲ್ಲುವಂಥ ಜನಗಳಾಗಿ ನೀವು ಇದ್ದೀರಾ. ದೇವರು ನಿಮ್ಮ ಮೇಲೆ ಒಂದು ದೊಡ್ಡ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಆ ಪ್ಲ್ಯಾನ್ ನಿಮಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಯಾಕೋಸ್ಕರ ನಾನು ಕರೆಯಲ್ಪಟ್ಟೆ? ಜಸ್ಟ್ ನೀವು ಹೇಳ್ತಾ ಇದ್ದೀರಾ, ಹೌದು ನನ್ನ ರಕ್ಷಣೆ ಹೊಂದಿದ ಮೇಲೆ ನನಗೆ ಒಳ್ಳೆಯದಾಯಿತು, ನನ್ನ ಕುಟುಂಬಕ್ಕೆ ಒಳ್ಳೆಯದಾಯಿತು, ನನ್ನ ಬಿಸ್ನೆಸ್ಸಲ್ಲಿ ಒಳ್ಳೆಯದಾಯಿತು, ನನ್ನ ಮನೇಲಿ ಒಳ್ಳೆಯದಾಯಿತು, ರಕ್ಷಣೆ ಹೊಂದಿದ ಮೇಲೆ ನನಗೆ ನಾನು ಕಳೆದುಕೊಂಡಿದ್ದೆಲ್ಲ ಮತ್ತೆ ಪಡ್ಕೊಂಡೆ, ಹಣಕಾಸಿನ ಆಶೀರ್ವಾದಗಳು ಬಂತು, ವೆಹಿಕಲ್ಗಳು ಬಂತು, ಇದೆಲ್ಲ ಒಳ್ಳೆಯದೇ. ಬಟ್ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರ ಪ್ಲ್ಯಾನ್ ನಿಮ್ಮ ಮೇಲಿದೆ. ಹಾಲೆಲೂಯ. ಮತ್ತಾಯ ನನ್ನ ಯೇಸು ಕರಿಬೇಕಾದ್ರೆ ಅವನು ಉನ್ನತ ಪದವಿಯಲ್ಲಿದ್ದ ಅವನೊಬ್ಬ ಇವಾಗ್ಸು ಟ್ಯಾಕ್ಸ್ ಕಲೆಕ್ಟರ್. ಹಾಲೆಲೂಯ. ಅವನು ರೋಮನ್ ಗೌರ್ಮೆಂಟ್ಗೆ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ ಅವನು. ಆಮೇನ್. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬಂದು ಆ ಸ್ಥಳದಲ್ಲಿ ಗೌರ್ಮೆಂಟಿಗೆ ಬಂದು ಕೊಡ್ತಾ ಇದ್ದ. ಸೊ ಯೇಸು ಅವನ್ನ ಕರಿಬೇಕಾದ್ರೆ, ನನ್ನನ್ನು ಹಿಂಬಾಲಿಸು ಅನ್ಬೇಕಾದ್ರೆ, ಆಮೇನ್, ಕ್ರಿಸ್ತನನ್ನು ಅವನು ಹಿಂಬಾಲಿಸ್ತ. ಬಲೆಗಳನ್ನು ಸರಿ ಮಾಡ್ತಾ ಇದ್ದಂತಹ, ತನ್ನ ತಂದೆಯ ಬಲೆಗಳನ್ನು ಸರಿ ಮಾಡ್ತಾ ಇದ್ದಂತಹ ಆ ಸ್ಥಳದಲ್ಲಿ ಶಿಷ್ಯಂದ್ರಗಳನ್ನ ನೋಡಿ ಯೇಸು ಸ್ವಾಮಿ ಕರೆದು ಕೂಡಲೇ ಅವರು ಆತನನ್ನು ಹಿಂಬಾಲಿಸಿದ್ರು. ಆಮೇನ್. ಬಿಸ್ನೆಸ್ಗಳನ್ನ ಬಿಟ್ಟುಬಿಟ್ಟು ಬಂದರು. ಕಾರಣ ಏನಂತಂದರೆ, ಒಂದೇ ಕ್ರಿಸ್ತನ ಪ್ರಕಾಶ ಅವ್ರ ಮೇಲೆ ಬೀಸೋದ್ರಿಂದ. ಇವತ್ತು ಈ ಬೆಳಗಿನ ಸಮಯದಲ್ಲಿ ನನ್ನನ್ನು ಆಲಿಸುತ್ತಿರುವಂತಹ, ಈ ಸಮಯದಲ್ಲಿ ನನ್ನನ್ನು ಆಲಿಸ್ತಿರುವಂಥ ದೇವ ಜನವೇ, ಹಾಲೆಲೂಯ. ನಿಮ್ಮ ಮೇಲೆ ಕರ್ತನ ಪ್ರಕಾಶವು ಈ ಸಂಜೆ ವೇಳೆಯಲ್ಲಿ ನಿಮ್ಮ ಮೇಲೆ ಕರ್ತನ ಪ್ರಕಾಶವು ಬೀಸ್ತಾ ಇದೆ. ಕರ್ತನ ಕಣ್ಣುಗಳು ನಿನ್ನನ್ನು ಸ್ಪರ್ಶಿಸ್ತಾ ಇದೆ. ಆತನ ಕಣ್ಣುಗಳು ನಿನ್ನನ್ನು ಕರೀತಾ ಇದೆ. ಆತನ ಕಣ್ಣುಗಳಿಂದ ನಿಮಗೊಂದು ಕರೆ ಬರ್ತಾ ಇದೆ. ಆತನ ಹೇಳ್ತಾ ಇದ್ದರೆ, ಬಾ ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರುಗಳನ್ನು ಹಿಡಿಯುವಂತಹ ಬೆಸ್ತನನ್ನಾಗಿ ನಾನಿನ್ನ ಮಾಡ್ತೇನೆ. ನಿನ್ನೊಬ್ಬ ಕಾವಲುಗಾರ, ನಿನ್ನೊಬ್ಬ ವಾಚ್ಮ್ಯಾನ್ ಆಗಿದೆಯಾ ಎಂದು ಸ್ವರ್ಗ ನಿಮ್ಮನ್ನು ನೋಡಿ ಹೇಳ್ತಾ ಇರುವಂಥ ಸಮಯದಲ್ಲಿ, ಹಾಲೆಲೂಯ. ರೋಬಾಲ ಖಟಾಬ ಶಾಂಧಾರಾಮ. ದೇವರ ಶಬ್ದವು ನಿಮಗೆ ಕೇಳಿಸ್ತಾ ಇದೆಯಾ ದೇವ ಜನವೇ? ಕರ್ತನ ಶಬ್ದವನ್ನು ನೀವು ಆಲಿಸ್ತಾ ಇದ್ದೀರಾ? ಯೇಸುವಿನ ಮಾತುಗಳನ್ನ ಕೇಳಿ ಹಿಂಬಾಲಿಸದ ಹಾಗೆ ಶಿಷ್ಯೇಂದ್ರಗಳ ರೀತಿಯಲ್ಲಿ ಈ ಸಮಯದಲ್ಲಿ ಕರ್ತನ ನಿಮ್ಮನ್ನು ಕರೆಯುವುದು ಏನೋ ಒಂದು ಆಕಸ್ಮಿಕ ಅಲ್ಲ, ಏನೋ ಒಂದು ತಿಳಿಯದೆ ಆತನು ಕರೆಯುವಂಥವನ ಅಲ್ಲ. ಪ್ರತಿಯೊಂದನ್ನು ಸಹ ತಿಳಿದು ಆತನೇ ಆಲ್ಫಾ, ಆತನೇ ಒಮೇಗಾ, ಆತನೇ ಪ್ರಾರಂಭವು ಸಮಾಪ್ತಿಯು. ಆಮೇನ್. ಆತನ ಶಕ್ತನು, ಸರ್ವಶಕ್ತನು, ಈ ಲೋಕದಲ್ಲಿ ಇರುವವರಿಗಿಂತಲೂ ನಿಮ್ಮೊಳಗಿರುವ ಆತನು, ನಿನ್ನನ್ನು ಕರೆಯುತ್ತಿರುವ ಆತನು ಶಕ್ತನಾದಂಥ ದೇವರು. ಹಾಲೆಲೂಯ. ಆತನು ಹೇಳ್ತಾ ಇದ್ದಾರೆ, ಬಾ ನನ್ನ ಹಿಂದೆ. ಆಮೇನ್. ನನಗಾಗಿ ಸಾಕ್ಷಿಯಾಗಿ ನಿಲ್ಲುವಂಥ, ಕರ್ತನ ಶಬ್ದವನ್ನು ಆಲಿಸ್ತಿರುವಂಥ ದೇವ ಜನವೇ, ದೇವರ ಶಕ್ತಿ ನೀವು ಆಲಿಸ್ತಿರುವಂಥ ಸಮಯದಲ್ಲಿ ದೇವರಾತ್ಮನ ನಿಮ್ಮೊಳಗಡೆ ಕ್ರಿಯೆ ಮಾಡ್ತಾ ಇದ್ದರೆ, ನಿಮ್ಮ ಆಂತರ್ಯದಲ್ಲಿ ಒಂದು ಬಲವು ಇಳಿದು ಬರ್ತಾ ಇದೆ, ದೇವರ ಶಕ್ತಿ ನಿಮ್ಮ ಮೇಲೆ ವ್ಯಾಪರಿಸ್ತಾ ಇದೆ, ಯಸ್, ಇದನ್ನು ರಿಸೀವ್ ಮಾಡ್ಕೊಳ್ರಿ. ಆಮೇನ್. ಹಾಲೆಲೂಯ. ಬನ್ನಿ, ವಾಕ್ಯದ ಕಡೆಗೆ ನಾವು ಈ ಸ್ಥಳದಲ್ಲಿ ಹೇಳೋಣ. ಆಮೇನ್. ಬೇರೆ ಡೈರೆಕ್ಷನ್ನಲ್ಲಿ ಇದ್ದಂಥ ಶಿಷ್ಯಂದ್ರಗಳನ್ನ ಯೇಸು ಸ್ವಾಮಿ ಒಂದು ಸರಿಯಾದ ಟ್ರ್ಯಾಕ್ಗೆ ಆ ಸ್ಥಳದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ದೇವರ ರಾಜ್ಯನ ಸ್ಥಾಪಿಸ್ಬೇಕಂತ ಹೇಳಿದ್ರೆ, ದೇವರ ರಾಜ್ಯದಲ್ಲಿ ನಿಲ್ಲಬೇಕಂತ ಹೇಳಿದ್ರೆ, ದೇವರ ರಾಜ್ಯವನ್ನು ಕಟ್ಟಬೇಕಂತ ಹೇಳಿದ್ರೆ, ನೀವು ಮಾಡಬೇಕಾಗಿರುವಂಥ ಉದ್ದೇಶ ಏನು ಅಂತ, ಯೇಸು ಆ ಸ್ಥಳದಲ್ಲಿ ಹೇಗೆ ದೇವರ ರಾಜ್ಯನ ಸ್ಥಾಪಿಸಲ್ಪಡ್ಲಿಕ್ಕೆ ಸಾಧ್ಯ? ನಿಜವಾಗ್ಲೂ ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯನಾ, ಇಲ್ಲ ಅಂತ ಹೇಳಿದ್ರೆ ಬೇರೆಯವರು ನಿಮ್ಮ ಜೊತೆಯಲ್ಲಿ ಇರಬೇಕಾ ಎನ್ನುವಂಥ ಕಾರ್ಯಗಳನ್ನು ಕುರಿತು ಯೇಸು ಈ ಸ್ಥಳದಲ್ಲಿ ಮಾತಾಡಲು ಪ್ರಾರಂಭಿಸಿದರು. ಅದಾಗಿದೆ ವಾಕ್ಯ 8. ಅಪೊಸ್ತಲರು 1 8 ವಾಕ್ಯ ಹೇಳ್ತಾ ಇದೆ, ಪವಿತ್ರಾತ್ಮನು, ಹಾಲೆಲೂಯ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಹಾಲೆಲೂಯ. ಆಮೇನ್. ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ನನ್ನ ಸಾಕ್ಷಿಗಳಾಗಿರಬೇಕು. ಆಮೇನ್. ಹಾಲೆಲೂಯ. ಆಮೇನ್. ಸೊ ದೇವ ಜನಗಳಿಗೆ ಗಮನಿಸಿ, ಈ ಸ್ಥಳದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು,
ನೀವು ಯೆರೂಶಲೇಮಿನಲ್ಲಿ ಯೂದಾಯದಲ್ಲಿ ಸಮಾರ್ಯದಲ್ಲಿ ಭೂಲೋಕದ ಕಟ್ಟೆ ಕಡೆಯವರೆಗೂ ಸಾಕ್ಷಿಗಳಾಗಿ ಇರಬೇಕಂತ ಹೇಳಿದ್ರೆ ನೀವು ಬಲವನ್ನು ಹೊಂದ್ಕೊಳ್ಬೇಕಾಗಿದೆ, ಬಲ ಹೊಂದ್ಕೊಳ್ಬೇಕಾಗಿದೆ. ಸೊ ಇದನ್ನು ಯೇಸುಸ್ವಾಮಿ ಸಾಧಾರಣವಾಗಿ ನ್ಯಾಚುರಲ್ ಸ್ಟ್ರೆಂತ್ ಬಗ್ಗೆ, ನಮ್ಮ ಶರೀರಕ್ಕೆ ಇರುವಂಥ ಬಲದ ಬಗ್ಗೆ ಬಂದು ಆತನು ಹೇಳ್ತಾ ಇಲ್ಲ, ಸ್ವಾಭಾವಿಕವಾದಂತಹ ಬಲದ ಬಗ್ಗೆ ಅಲ್ಲ ಆತನು ಹೇಳ್ತಾ ಇರೋದು. ನಿಮಗೊಂದು ಎಕ್ಸ್ಟ್ರಾಡಿನರಿ ಪವರ್ ಬೇಕಾಗಿದೆ. ಅಂದರೆ ಈ ಶಕ್ತಿನ ಕೊಡೋದು ಯಾರು? ದೇವರಾತ್ಮನಾಗಿದ್ದಾರೆ. ಪರಿಶುದ್ಧ ಆತ್ಮನು ಬರಬೇಕಾದ್ರೆ ನೀವು ಬಲವನ್ನು ಹೊಂತೀರ. ಎಲ್ಲಿ? ಆಂತರ್ಯದಲ್ಲಿ. ಯಾಕೋಸ್ಕರ ಈ ಬಲ? ಸಾಕ್ಷಿಯಾಗಿ ನಿಲ್ಲುವುದಕ್ಕೋಸ್ಕರ, ಸಾಕ್ಷಿಗಳಾಗಿ ನಿಲ್ಲುವುದಕ್ಕೋಸ್ಕರ. ಓ, ನನ್ನ ಅಲಿಸ್ತಿರುವಂಥ ದೇವ ಜನವೇ, ಒಂದು ವೇಳೆ ನಿಮ್ಗೆ ಆಸೆ ಇರ್ಬೋದು, ಹೌದು, ಕ್ರಿಸ್ತನಿಗಾಗಿ ನಾನು ಏನಾದರೂ ಒಂದು ಮಾಡಬೇಕು, ಕ್ರಿಸ್ತನಿಗಾಗಿ ಸಭೆ ಸೇವೆನ ಮಾಡಬೇಕು, ಸುವಾರ್ಥ ಸೇವೆನ ಮಾಡಬೇಕು, ಇಲ್ಲ ಸಂಡೇ ಸ್ಕೂಲ್ನ ನಡೆಸಬೇಕು, ಯೂತ್ ಮೀಟಿಂಗ್ನ ನಾನು ನಡೆಸಬೇಕು, ಯೂತ್ಸ್ಗಳನ್ನ ನಾನು ನಡೆಸಬೇಕು, ಆತ್ಮಗಳನ್ನ ದೇವರ ರಾಜ್ಯದ ಕಡೆಗೆ ಬಂದು ನಡೆಸಬೇಕು, ಇದೆಲ್ಲ ಒಳ್ಳೆಯದೇ. ಬಟ್ ಒಂದೇ ಒಂದು, ಇದಕ್ಕೆಲ್ಲ ನಿಮಗೆ ಬೇಕಾಗಿರೋದು ಒಂದೇ ಒಂದು, ನಿಮ್ಮ ಜ್ಞಾನಕ್ಕಿಂತಲೂ, ನಿಮಗಿರುವಂಥ ಟ್ಯಾಲೆಂಟ್ಗಳಿಗಿಂತಲೂ, ನಿಮಗಿರುವಂಥ ಸ್ಕಿಲ್ಸ್ಗಳಿಗಿಂತಲೂ, ನಿಮಗಿರುವಂಥ ಎಜುಕೇಷನ್ಗಿಂತಲೂ, ನಿಮಗಿರುವಂಥ ಒಂದು ಏನಿದೆ ಆ ನೀವು ಆ ಎಕ್ಸ್ಪೀರಿಯೆನ್ಸ್ಗಳಿಗಿಂತಲೂ ನಿಮಗೆ ಬೇಕಾಗಿರೋದು ಒಂದೇ, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಬಲ. ಹಾಲೆಲೂಯ. ಪರಿಶುದ್ಧಾತ್ಮನ ಬಲ. ಎಷ್ಟಕ್ಕೆಷ್ಟು ನಾವು ಪವಿತ್ರಾತ್ಮನ ಬಲಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ತೀವೋ, ಎಷ್ಟಕ್ಕೆಷ್ಟು ಪವಿತ್ರಾತ್ಮನ ಬಲದಿಂದ ನಾವು ತುಂಬಿಸಲ್ಪಡ್ತೀವೋ, ಅಷ್ಟಕ್ಕಷ್ಟು ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಲ್ಲಕ್ಕೆ ಸಾಧ್ಯ. ಆಮೇನ್. ಅಪೊಸ್ತಲರು 10ನೇ ಅಧ್ಯಾಯದಲ್ಲಿ 38ನೇ ವಾಕ್ಯ ಹೇಳ್ತಾ ಇದೆ, ತಂದೆಯಾದ ದೇವರು ಯೇಸುವನ್ನು, ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ರು. ಆಮೇನ್. ಬಲದಿಂದಲೂ ಪವಿತ್ರಾತ್ಮದಿಂದಲೂ ಅಭಿಷೇಕಿಸಿದ್ರು. ತಂದೆಯಾದ ದೇವರು ಆತನ ಜೊತೆಯಲ್ಲಿ ಇದ್ದುದರಿಂದ ಆತನು ಎಲ್ಲರಿಗೂ ಉಪಕಾರಗಳನ್ನು ಮಾಡುತ್ತಾ ಸೈತಾನದಿಂದ ಬಾಧಿಸಲ್ಪಡುತ್ತಾ ಇರುವವ್ರನ್ನ ಗುಣಪಡಿಸ್ತಾ ಸಂಚರಿಸ್ತಾ ಇದ್ರು ಅಂತ ವಾಕ್ಯ ಹೇಳ್ತಾ ಇದೆ ದೇವ ಜನಗಳೇ. ಸೊ ಎಲ್ಲಿ ದೇವರಾತ್ಮನ ಬಲದಿಂದ ನಾವು ತುಂಬಲ್ಪಡ್ತೀವೋ, ದೇವರಾತ್ಮನ ಶಕ್ತಿಯಿಂದ ಪ್ರತಿದಿನವೂ ನಾವು ತುಂಬಲ್ಪಡುವಂಥ ಸಮಯದಲ್ಲಿ, ಸೊ ನಾವು ತಿಳಿದಿರಬೇಕಾಗಿದೆ, ದೇವರಾತ್ಮನ ಬಲವೇ ದೇವರ ಚಿತ್ತವನ್ನು ಮಾಡುವಂತೆ ನಮ್ಮನ್ನು ಫೋರ್ಸ್ ಮಾಡುತ್ತೆ. ಹಾಲೆಲೂಯ. ದೇವರಾತ್ಮನ ಶಕ್ತಿನೇ ದೇವರಿಗಾಗಿ ಏನಾದರೂ ಒಂದು ಮಾಡಲಿಕ್ಕೆ ಅದು ನಮಗೇನು ಮಾಡುತ್ತೆ, ಮಾಡುವಂತೆ ನಮ್ಮನ್ನು ಮುಂದೆ ತಳ್ಳುತ್ತೆ, ಪುಷ್ ಮಾಡುತ್ತೆ. ಹಾಲೆಲೂಯ. ದೇವರಾತ್ಮನ ಬಲವೇ ದೇವರಿಗಾಗಿ ಸರಿಯಾದ ರೀತಿಯಲ್ಲಿ ನಾವು ಮುಂದೆ ಹೋಗಿ ನಾವು ಮಾಡಬೇಕಾಗಿರುವಂಥ ನಮಗೆ ಆಸೆ ಇರುವಂಥ ಕಾರ್ಯಗಳಲ್ಲಿ ಜಯವನ್ನು ತೆಗೆದುಕೊಂಡು ಬರುತ್ತೆ. ಓ ಗ್ಲೋರಿ, ಹಾಲೆಲೂಯ. ಕರ್ತನ ಸಾನ್ನಿಧ್ಯವನ್ನು ಆವರಿಸ್ತಾ ಇದೆ ಈ ಸ್ಥಳದಲ್ಲಿ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆವರಿಸ್ತಾ ಇದೆ. ದೇವ ಜನಗಳೇ, ಕರ್ತನ ಶಕ್ತಿ, ಕರ್ತನ ಶಕ್ತಿ. ಹೌದು, ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಅದು ಶಕ್ತಿಯಲ್ಲಿದೆ. 1 ಕೊರಿಂಥವರಿಗೆ 4:20 20ನೇ ವಾಕ್ಯ ಹೇಳ್ತಾ ಇದೆ, ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿದೆ. ಹೌದು, 3.5 ವರ್ಷಗಳ ಕಾಲ ಯೇಸುವಿನಿಂದ ಈ ಜನಗಳು ಉಪದೇಶವನ್ನು ಕೇಳಿದ್ರು ಸಹ ಆ ಜನಗಳಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ದೇವರ ರಾಜ್ಯನ ಸ್ಥಾಪಿಸಬೇಕಂದ್ರೆ ನಿಮ್ಗೆ ಬೇಕಾಗಿರೋದು ಬಲ. ನನ್ನ ಜೊತೆಲಿ ಒಂದು ವಾಕ್ಯನ ತೆಗೆದುಕೊಳ್ಳ್ರಿ, ಲೂಕ ಬರೆದ ಸುವಾರ್ತೆ ಅದರಲ್ಲಿ 24ನೇ ಅಧ್ಯಾಯ ಗಮನಿಸ್ರಿ. ಯೇಸು ಸ್ವಾಮಿ ಸ್ಥಳದಲ್ಲಿ ಆತನು ಹೇಳ್ತಾ ಇರೋವಂಥ ಒಂದು ಕಾರ್ಯವನ್ನು ಗಮನಿಸ್ರಿ. 24ನೇ ಅಧ್ಯಾಯದಲ್ಲಿ 48 ಮತ್ತು 49ನೇ ವಾಕ್ಯ ಹೇಳ್ತಾ ಇದೆ, ಗಾಸ್ಪಲ್ ಆಫ್ ಲೂಕ್ chapter 24 verses 48 and 49. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ. ಯೇಸು ಸ್ವಾಮಿ ತನ್ನ ಶಿಷ್ಯಂದ್ರಿಗಳಿಗೆ ಬಂದು ಆತನು ಹೇಳ್ತಾ ಇರೋದು ಗಮನಿಸ್ರಿ. ಈಗೋ, ತಂದೆ ವಾಗ್ದಾನ ಮಾಡಿದ್ದನ್ನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಕಾರಣ ಏನಂತಂದರೆ, ಒಂದೇ ಒಂದು, ನೀವು ದೇವರು ವಾಗ್ದಾನ ಮಾಡಿದ್ದನ್ನು ಹೊಂದಿಕೊಳ್ಳುವ ತನಕ, ಆ ಶಕ್ತಿಯನ್ನು ಹೊಂದುವ ತನಕ ಇಲ್ಲೇ ನೀವು ಯೆರೂಶಲೇಮಿನಲ್ಲೇ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಕಾರಣ ಏನಂತಂದರೆ, ಯೆರೂಶಲೇಮಿನ ಬಿಟ್ಟು ಹೋದರೆ ನಿಮ್ಮಿಂದ ಜೀವಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಶಕ್ತಿ ಇಲ್ದಲೆ ನಿಮ್ಮಿಂದ ಏನು ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಶಕ್ತಿ ಇಲ್ದಲೆ ದೇವರ ರಾಜ್ಯವನ್ನು ಸ್ಥಾಪಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಶಕ್ತಿ ಇಲ್ದಲೆ ದೇವರ ಚಿತ್ತವನ್ನು ನೆರವೇರಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಶಕ್ತಿ ಇಲ್ದಲೆ ಆಮೇಲೆ ಕತ್ತಲಿರುವಂಥ ಜನಗಳನ್ನು ನಾವು ಬೆಳಕಿಗೆ ತೆಗೆದುಕೊಂಡು ಬರಲಿಕ್ಕೆ ಆಗೋದೇ ಇಲ್ಲ. ದೇವರ ಶಕ್ತಿ ಇಲ್ದಲೆ ನಿಮ್ಮಿಂದ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವರ ಶಕ್ತಿ ಇಲ್ದಲೆ ಕರ್ತನಿಗಾಗಿ ವೈರಾಗ್ಯವಾಗಿ ನೀವು ಜೀವಿಸ್ಲಿಕ್ಕೆ ಆಗೋದೇ ಇಲ್ಲ. ದೇವರ ಶಕ್ತಿ ಇಲ್ದಲೆ ನಿಮ್ಮಿಂದ ಪರಿಶುದ್ಧತೆಯಿಂದ ಜೀವಿಸ್ಲಿಕ್ಕೆ ಆಗೋದೇ ಇಲ್ಲ. ನಿಮ್ಗೆ ಬರುವಂಥ ನೋಡ್ರಿ ಕ್ರಿಸ್ತೀಯ ಜೀವಿತ ಅಂತ ಹೇಳಿದ್ರೆ ಅದು ಬಹಳ ರೀತಿಯಲ್ಲಿ ನಮಗೆ ನೋಡ್ರಿ, ಯಾವಾಗಲೂ ಸಹ ಕ್ರಿಸ್ತೀಯ ಜೀವಿತ ಅಂತ ಹೇಳಿದ್ರೆ ಅದೊಂದು ಹೂವಿನ ಹಾಸಿಗೆ, ಹೂವಿನ ದಾರಿ ಅಂತ ತಿಳ್ಕೊಂಬೇಡ್ರಿ. ಬಹಳಷ್ಟು ಮುಳ್ಳುಗಳಿದೆ, ಬಹಳಷ್ಟು ಅದರಲ್ಲಿ ಸಮಸ್ಯೆಗಳಿದೆ, ಬಹಳಷ್ಟು ಹೋರಾಟಗಳಿದೆ. ಹೌದು, ಯೇಸು ಸ್ವಾಮಿನ ಹೇಳಿದ್ರು ಈ ಲೋಕದಲ್ಲಿ ನಿಮಗೆ ಸಂಕಟ ಇದೆ ಅಂತ. ಪರಿಶುದ್ಧ ಪೌಲನ್ನು ಹೇಳ್ತಾ ಇದ್ದಾರೆ, ನಾವು ಅನೇಕ ಸಂಕಟಗಳನ್ನು ತಾಳಿ ದೇವರ ರಾಜ್ಯಕ್ಕೆ ನಾವು ಹೋಗ್ಬೇಕು ಅಂತ.
ಸೊ ಅನೇಕ ಕೆಲವೊಂದು ಕಾರ್ಗತ್ತಲಗಳನ್ನ ನೀವು ದಾಟಿ ಹೋಗಬೇಕು, ಕೆಲವೊಂದು ಸಮಸ್ಯೆಗಳಿದೆ, ಅದರಲ್ಲೂ ಸೇವೆ ನೀವು ಮಾಡಬೇಕು, ಆತ್ಮಗಳನ್ನ ಆದಾಯ ಪಡಿಸಬೇಕು, ದೇಶಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸಬೇಕು ಮತ್ತು ಅಳಿದು ಹೋಗುವಂಥ ಆತ್ಮಗಳಿಗಾಗಿ ಪ್ರಾರ್ಥಿಸಬೇಕು ಅನ್ನೋಂಥ ನಿಮಗೆ ದಾಹ ಹಸಿವು ಇಲ್ಲ ಅಂತೇಳಿದ್ರೆ, ನೀವು ಒಂದು ಇಂಟರ್ಸೆಷನ್ ಮಾಡಬೇಕು ಅಂತ ನಿಮಗೊಂದು ದಾಹ ಹಸಿವು ಇರೋದಾದರೆ, ದೇವ ಜನಗಳಿಗೆ ನಿಮಗೆ ಬೇಕಾಗಿರೋದು ನಿಮ್ಮ ಸ್ವಂತ ಬಲದಿಂದ ಸ್ವಂತ ಜ್ಞಾನದಿಂದ ನೀವು ಕೆಲವು ಮಾತ್ರ ಸ್ವಲ್ಪ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಬಟ್ ಕೆಲವೊಂದು ಶೋಧನೆಗಳು ಬರಬೇಕಾದ್ರೆ ನೀವು ಡಿಸ್ಕರೇಜ್ ಆಗ್ತೀರಾ, ನೀವು ಸೋತೋಗ್ತೀರಾ. ಬಟ್ ಅದೇ ಸಮಯದಲ್ಲಿ ನಿಮಗೆ ಬೇಕಾಗಿರೋದು ದೇವರ ಬಲವಾಗಿದೆ. ಪರಿಶುದ್ಧಾತ್ಮನು ಬರಬೇಕಾದ್ರೆ ನಿಮ್ಮನ್ನು ಬಲಪಡಿಸ್ತಾರೆ. ಎಫೆಸದವರಿಗೆ 3:16 ವಾಕ್ಯ ಹೇಳ್ತಾ ಇದೆ, ಪವಿತ್ರಾತ್ಮನು ನಮ್ಮ ಆಂತರ್ಯದ ಮನುಷ್ಯನನ್ನ ಆತನು ಬಲಪಡಿಸುವವರಾಗಿದ್ದಾರೆ ಅಂತ ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯಾ. ಪವಿತ್ರಾತ್ಮನು ನಮ್ಮ ಒಳಗಡೆ ಮನುಷ್ಯನ ಬಲಪಡಿಸುವ ಆತನು. ನೋಡ್ರಿ, 3.5 ವರ್ಷಗಳು ಯೇಸುವಿನ ಜೊತೆಯಲ್ಲಿ ಬದಲಾಗದಿದ್ದಂಥ ಯೇಸು, ಬದಲಾಗದಿದ್ದಂಥ ಶಿಷ್ಯರು ಅವ್ರು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಇಲ್ಲೇ ವೆಯ್ಟ್ ಮಾಡ್ರಿ, ಇಲ್ಲೇ ವೆಯ್ಟ್ ಮಾಡ್ರಿ, ಮೇಲಿನ ಲೋಕದಿಂದ ಒಂದು ಶಕ್ತಿ ನಿಮಗೆ ಕೊಡಲ್ಪಡುವ ತನಕ ಇಲ್ಲೇ ಕಾಯ್ತಾರಿ. ಹಾಲೆಲೂಯ. ಸೊ ದೇವ ಜನಗಳೇ, ಒಂದು ತಿಳ್ಕೊಡ್ರಿ, ಇದ್ರ ಉದ್ದೇಶ ಏನಂತಂದ್ರೆ ದೇವರ ರಾಜ್ಯ ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ಆಮೇನ್. ಪರಿಶುದ್ಧ ಪೌಲನು ಯಾವಾಗ ಆತನ ಲೌಕಿಕವಾಗಿ ಆತನ ಇರಬೇಕಾದ್ರೆ, ಸೌಲನಾಗಿ ಇರಬೇಕಾದ್ರೆ ಆ ಸ್ಥಳದಲ್ಲಿ ಅವನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೊಂದು ಅನೇಕ ದೇವ ಜನಗಳನ್ನ ಹಿಂಸಿಸ್ತಾ ಇದ್ದದ್ದನ್ನು. ಬಟ್ ಯಾವಾಗ 8 ಅಧ್ಯಾಯದ ಕೊನೆಯ ಭಾಗದಲ್ಲಿ, ಆಲ್ಮೋಸ್ಟ್ 9 ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಪೌಲನ ಸ್ಥಳದಲ್ಲಿ ರಕ್ಷಣೆ ಹೊಂದಿದ್ನೋ ಆ ಸ್ಥಳದಿಂದ, ಆವಾಗಿನಿಂದ ಅವನ ಜೀವಿತದಲ್ಲಿ ದೇವರಾತ್ಮನಿಗೆ ಸಂಪೂರ್ಣವಾಗಿ ಅವಕಾಶ ಕೊಡಲು ಬಂದು ಪ್ರಾರಂಭಿಸ್ತ. ಪವಿತ್ರಾತ್ಮನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ರು. ಸೊ ನಿಮ್ಮ ಜೀವಿತದಲ್ಲೂ ಸಹ ಪರಿಶುದ್ಧಾತ್ಮನ ಬಲ ನಮ್ಮ ಜೀವಿತದಲ್ಲಿ ಬಹಳಷ್ಟು ಬೇಕಾಗಿದೆ. ದೇವ ಜನಗಳೇ, ನಾವೊಂದು ಒಳ್ಳೆ ಪ್ರಾರ್ಥನಾ ವೀರರಾಗಬೇಕಂದ್ರೆ, ಒಂದು ಒಳ್ಳೆ ನಾವು ಇಂಟರ್ಸೆಸರ್ ಆಗಬೇಕಂದ್ರೆ, ಮಧ್ಯವರ್ತಿಗಳು ಆಗಬೇಕಂತೇಳಿದ್ರೆ, ಒಂದು ನಾವು ಕರ್ತನ ಸೇವೆನ ಒಳ್ಳೆ ಸೇವೆನ ಮಾಡಬೇಕಂತೇಳಿದ್ರೆ, ದೇವರ ಚಿತ್ತವನ್ನು ನೆರವೇರಿಸಬೇಕಂತೇಳಿದ್ರೆ, ಕತ್ತಲಲ್ಲಿ ಜೀವಿಸ್ತಿರುವಂಥ ಜನಗಳನ್ನು ಬೆಳಕಿಗೆ ನಾವು ತೆಗೆದುಕೊಂಡು ಬರಬೇಕು ಅಂತೇಳಿದ್ರೆ, ಸೈತಾನನ ಬಲಗಳನ್ನು ಮುರಿಯುವುದಕ್ಕೋಸ್ಕರ ದೇವರಾತ್ಮನ ಬಲ ನಮಗೆ ಬಹಳಷ್ಟು ಮುಖ್ಯ. ಪರಿಶುದ್ಧಾತ್ಮನ ಬಲವು ಬಹಳ ಬಹಳ ಮುಖ್ಯವಾದುದಾಗಿದೆ. ಸೊ ಅದರಿಂದ ನನ್ನ ಆಲಿಸ್ತಿರುವಂಥ ದೇವ ಜನಗಳೇ, ಕರ್ತನ ಕರದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡ್ರಿ. ದೇವರ ಕರದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ, ಕರ್ತನೇ ನಿನ್ನ ಶಕ್ತಿ ನನಗೆ ಬೇಕಾಗಿದೆ, ನಿನ್ನ ಬಲದಿಂದ ನಾನು ತುಂಬಿಸು ದೇವರೇ, ನಿನ್ನ ಬಲ ಇಲ್ಲದೆ ನನ್ನಿಂದ ಏನು ಸಹ ಮಾಡಲಿಕ್ಕೆ ಆಗೋದೇ ಇಲ್ಲ, ದಯವಿಟ್ಟು ಕರ್ತನೇ ನಿನ್ನ ಬಲದಿಂದ ತುಂಬಿಸು ಎಂದು ಒಪ್ಪಿಸ್ಕೊಡ್ರಿ. ಹಾಲೆಲೂಯ. ಶಿಷ್ಯಂದ್ರಗಳು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ, ಈಗ ಯೇಸು ಅವ್ರ ಮಧ್ಯದಲ್ಲಿ ಇಲ್ಲ, ಯೇಸು ಸ್ವರ್ಗ ಆರೋಹಣವಾಗಿದ್ದಾರೆ. ಈಗ ಶಿಷ್ಯಂದ್ರಗಳಿಗೆ ಒಂದೇ ದಾರಿ, 3.5 ವರ್ಷಗಳ ಕಾಲ ಯೇಸುವಿನ ಜೊತೆಯಲ್ಲಿ ನಡೆದರು, ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಿಲ್ಲ. ಆದರೆ ನೆಕ್ಸ್ಟ್ ಅವ್ರಿಗಿದ್ದುದು ಒಂದೇ ಒಂದು ದಾರಿ ಏನಂತಂದರೆ, ಯೇಸು ಸ್ವಾಮಿ ಏನು ಹೇಳಿದ್ರೋ ಅದಕ್ಕಾಗಿ ವೆಯ್ಟ್ ಮಾಡೋದಕ್ಕೋಸ್ಕರ ವಾಕ್ಯ ಹೇಳ್ತಾ ಇದೆ. ಅವರೆಲ್ಲರೂ ಸಹ ಏಕ ಮನಸ್ಸಿನಿಂದ, ಅಪೊಸ್ತಲರು 1:14 ವಾಕ್ಯ ಹೇಳ್ತಾ ಇದೆ, 120 ಜನ ಒಂದು ಸ್ಥಳದಲ್ಲಿ ಒಂದೇ ಒಂದು ವಿಜ್ಞಾಪನೆಗಾಗಿ, ಒಂದೇ ಮನಸ್ಸಿನೊಂದಿಗೆ, ಒಂದೇ ಆತ್ಮನನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಮಾರ್ಕನ ಮೇಲಂತಸ್ಸಿನಲ್ಲಿ 120 ಜನಗಳು ಕಾಯ್ದಿದ್ದಾರೆ. 2:1-4 ನೋಡ್ತಾ ಇದ್ದೀವಿ, ಅವರು ಯಾವುದಕ್ಕೋಸ್ಕರ ಕಾಯ್ದಿದ್ರೋ, ಯಾವುದಕ್ಕೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೋ ಅದನ್ನು ಅವ್ರು ಹೊಂದ್ಕೊಂಡ್ರು ದೇವ ಜನಗಳೇ. ಹಾಲೆಲೂಯ. ದೇವರಾತ್ಮನು ಶಕ್ತವಾಗಿ ಪಂಚಶತಮ ದಿನದಂದು ಅವ್ರ ಮೇಲೆ ಶಕ್ತವಾಗಿ ಇಳಿದು ಬಂದರು. ಅಲ್ಲಿಂದ ಅವ್ರ ಜೀವಿತ ಬದಲಾಯಿತು. 3.5 ವರ್ಷಗಳ ಕಾಲ ನಡೆದೇ ಇದ್ದಂತಹ, ಬದಲಾಗದೇ ಇದ್ದಂಥ ವ್ಯಕ್ತಿಗಳು ಪರಿಶುದ್ಧಾತ್ಮನು ಬರಬೇಕಾದ್ರೆ ಪೂರ್ಣವಾಗಿ ಬದಲಾಗಲು ಪ್ರಾರಂಭಿಸಿದ್ರು. ಹೌದು, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಯೆರೂಸಲೇಮಿನಲ್ಲಿ ಮೊದಲನೇದಾಗಿ ಸಾಕ್ಷಿ ಅವ್ರಿಗೆ ಉಂಟಾಯಿತು. ಯೆರೂಸಲೇಮಿನಲ್ಲಿ ಅವರು ಸಾಕ್ಷಿಯಾಗಿದ್ದರು. ಅಪೊಸ್ತಲರು 1:7 ನಾವು ನೋಡಬೇಕಾದ್ರೆ ಅವರು ಯೆರೂಸಲೇಮಿನಲ್ಲಿ ಸಾಕ್ಷಿಯಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಸ್ಟೆಫನನ ಮರಣದ ನಂತರ ನಾವು ನೋಡ್ತಾ ಇದ್ದೀವಿ, 8:12-12 ಅವರು ಯೂದಾಯದಲ್ಲೂ ಯೆರೂಸಲೇಮಿನಲ್ಲೂ ಸಾಕ್ಷಿಯಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪೌಲನ ರಕ್ಷಣೆಯ ನಂತರ 13 ಪೌಲನ ಮಿಷನರಿ ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ. 28 ಆ ಸ್ಥಳದಲ್ಲಿ ಶಿಷ್ಯಂದ್ರಗಳು, ನೋಡ್ರಿ ದೇವ ಜನಗಳು, ಶಿಷ್ಯಂದ್ರಗಳು ಆ ಸ್ಥಳದಲ್ಲಿ ಯೆರೂಸಲೇಮಿನಲ್ಲೂ ಮೊದಲನೇದಾಗಿ, ಅದ್ರ ನಂತರ ಯೂದಾಯ ಸಮಾರ್ಯ, ಅದ್ರ ನಂತರ ಭೂಲೋಕದ ಕಟ್ಟ ಕಡೆಯವರೆಗೂ, 13:28 ಭೂಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿ ಉಳ್ಳವರಾದರು. ಸೊ ಇದು ಅಪೊಸ್ತಲರ ಪುಸ್ತಕ 28 ನಿಲ್ಲಿಲ್ಲ, ಇವತ್ತಿಗೂ ಸಹ ಕ್ರಿಸ್ತನ ಸಾಕ್ಷಿಗಳು ಅಭಿವೃದ್ಧಿ ಆಗ್ತಾನೆ ಇದೆ. ಹಾಲೆಲೂಯ. ಇನ್ನೂ ಸಹ ಅನೇಕ ಸೇವಕರುಗಳು, ದೇವ ಜನಗಳು ಅನೇಕರು ಬಂದು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ಬಂದು ನಿಲ್ತಾನೆ ಇದ್ದಾರೆ.
28ನೇ ಅಧ್ಯಾಯ ಮಾತ್ರವಲ್ಲ, ಅಲ್ಲಿಗೆ ಎಂಡ್ ಆಗಲಿಲ್ಲ, ಅದರಿಂದ ಕಂಟಿನ್ಯೂಷನ್ ಬಂದು ಸಿಗ್ತಾ ಇದೆ, ಮುಂದುವರಿತಾ ಇದೆ ದೇವ ಜನಗಳೇ. ಹಾಲೆಲೂಯ. ಕಾರಣ ಏನು? ಪರಿಶುದ್ಧಾತ್ಮನು, ಪರಿಶುದ್ಧಾತ್ಮನು, ಪವಿತ್ರಾತ್ಮನು ಇಲ್ಲದೆ ನಿಮ್ಮಿಂದ ಏನು ಸಹ ಮಾಡಲಿಕ್ಕೆ ಆಗೋದೇ ಇಲ್ಲ. ಪರಿಶುದ್ಧಾತ್ಮನು ಗಮನಿಸ್ರೆ, ಯಾಕೆ ಪವಿತ್ರಾತ್ಮ ನಮಗೆ ಬೇಕು? ಒಂದೇ ಒಂದು ಕಾರ್ಯ, ಸಾಕ್ಷಿಗಳಾಗಿ ನಿಲ್ಲುವುದಕ್ಕೋಸ್ಕರ. ಯೆರೂಸಲೇಮಿನಲ್ಲೂ, ಯೂದಾಯ, ಸಮಾರ್ಯ ಮತ್ತು ಭೂಲೋಕದ ಕಟ್ಟ ಕಡೆವರೆಗೂ, ಅಂದರೆ ಯೆರೂಸಲೇಮ್ ಅಂತ ಹೇಳಿದ್ರೆ ನಾವಿರುವಂಥ ಸ್ಥಳ, ನಾವು ಈಗಿರುವಂಥ ಮನೆ, ನಾವಿರುವಂಥ ಸ್ಥಳವಾಗಿದೆ. ನಂತರ ಯೂದಾಯ ಅಂತ ಹೇಳಿದ್ರೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ರು, ಯಾವ ಸ್ಥಳದಲ್ಲಿದ್ದೀರೋ, ಯಾವ ಬೀದಿಲಿದ್ದೀರೋ, ಎಲ್ಲಿ ಹೋಗ್ತಾ ಇದ್ದೀರೋ, ಆ ಪ್ಲೇಸ್ ಆಗಿದೆ ಯೂದಾಯ. ಸಮಾರ್ಯ ಅಂತ ಹೇಳಿದ್ರೆ ಅಲ್ಲಿಂದ ನೆಕ್ಸ್ಟ್ ನೀವು ಬಂದು ದೂರ ಬಂದು ಅಲ್ಲಿಂದ ನಿಮಗೆ ತಿಳಿಯದಿರುವಂಥ ಜನಗಳು, ಆಮೇಲೆ ನಿಮ್ಮಿಂದ ದೂರವಾಗಿರುವಂಥ ದೂರ ಇರುವಂಥ ಜನಗಳ ಮಧ್ಯದಲ್ಲಿ ಭೂಲೋಕದ ಕಟ್ಟ ಕಡೆ ಅಂತ ಹೇಳಿದ್ರೆ ಆಲ್ ಓವರ್ ದ ವರ್ಲ್ಡ್ ಆಗಿದೆ. ಪ್ರತಿಯೊಂದು ಕಡೆಗೂ ಸ್ವರ್ಗ ಬಯಸ್ತಾ ಇದೆ. ದೇವ ಜನಗಳೇ, ಸ್ವರ್ಗ ಬಯಸ್ತಾ ಇದೆ, ನೀವು ಸಾಕ್ಷಿಗಳಾಗಿರಬೇಕು ಅಂತ. ಆಮೇನ್. ಇವತ್ತು ಅನೇಕ ಜನಗಳು ಯೇಸುವಿನಿಂದ ರಕ್ಷಣೆ ಹೊಂದಿದಂಥವರು, ಸಾಕ್ಷಿಯಾಗಿ ನಿಂತಂಥ ಜನಗಳು, ಕೆಲವರು ಸಾಕ್ಷಿಗಳನ್ನ ಕೆಡಿಸ್ಕೊಂಡಿದ್ದಾರೆ. ಆಮೇನ್. ಸೊ ಕೆಲವರಿಗೆ ಆಸೆ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ, ಸಾಕ್ಷಿಯಾಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಯಾಕೋಸ್ಕರ ಅಂದರೆ ಲೋಕ ಒಂದು ಕಡೆ ಅವ್ರನ್ನ ಎಳಿತಾ ಇದೆ, ದಾರಿಯ ಮದ್ದು ಮಗ್ಗುಲಲ್ಲಿ ಬಿದ್ದಂಥ ಬೀಜವಾಗಿ. ಆಮೇನ್. ಬಂಡೆಯಲ್ಲಿ ಸ್ವಲ್ಪ ನೀರಿರುವಂತಹ, ಸ್ವಲ್ಪ ತೇವ ಮಣ್ಣಿರುವಂತಹ ನೆಲದಲ್ಲಿ ಬಿದ್ದಂಥ ಬೀಜವುಳ್ಳವರಾಗಿ, ಅದು ಮಾತ್ರ ಅಂದರೆ ಮುಳ್ಳುಗಳ ಒಳಗಡೆ ಬಿದ್ದಂಥ ಬೀಜವಾಗಿ ಕೆಲವರಿದ್ದಾರೆ. ಆದರೆ ಬಟ್ ಅಲ್ಲಲ್ಲಿ ಕೆಲವರು ಮಾತ್ರ ಶೈನಿಂಗ್ ಸ್ಟಾರ್ಸ್ಗಳಾಗಿ, ಹಾಲೆಲೂಯ. ಆಮೇನ್. ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜವುಳ್ಳವರಾಗಿ ಬೆಳೀತಾ ಇದ್ರೆ ಕಾರಣ ಏನು? ಪವಿತ್ರಾತ್ಮನಿಗೆ ಬಿಟ್ಟು ಕೊಡುವಂಥದ್ದು. ಪವಿತ್ರಾತ್ಮನ ಯಾರು? ಆತನೊಬ್ಬ ವ್ಯಕ್ತಿ, ಆತನೊಬ್ಬ ವ್ಯಕ್ತಿ. ದೇವ ಜನರೇ, ಯೇಸುವಿನ ಜೊತೆಯಲ್ಲಿ ಮಾತಾಡುವಾಗೆ, ಪವಿತ್ರಾತ್ಮನ ಜೊತೆಯಲ್ಲಿ ನೀವು ಮಾತಾಡಲು ಪ್ರಾರಂಭಿಸ್ರಿ. ತಂದೆಯ ಜೊತೆಯಲ್ಲಿ ಮಾತಾಡುವ ಹಾಗೆ ಆತನ ಪವಿತ್ರಾತ್ಮನ ಜೊತೆಯಲ್ಲಿ ಮಾತಾಡಲು ಪ್ರಾರಂಭಿಸ್ರಿ. ಪರಿಶುದ್ಧಾತ್ಮನು ಆಮೇ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲು ಶಕ್ತನಾದಾತನು, ನಿಮ್ಮನ್ನು ನಡೆಸಲು ಶಕ್ತನಾದಾತನು. ಹೌದು, ಪವಿತ್ರಾತ್ಮನು ಸಾಕ್ಷಿಯಾಗಿ ನಮ್ಮನ್ನು ನಿಲ್ಲಿಸ್ತಾರೆ. ಹಾಲೆಲೂಯ. ಆಮೇನ್. ರೋಮಾಪುರದವರು 8ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಹೇಳ್ತಾ ಇದೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೋಸ್ಕರ ದೇವರಾತ್ಮನು ನಮ್ಮೊಳಗಡೆ ಸಾಕ್ಷಿನ ಕೊಡ್ತಾರಂತೆ. ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸುವವರು ದೇವರಾತ್ಮನಾಗಿದ್ದಾರೆ, ಪವಿತ್ರಾತ್ಮನಾಗಿದ್ದಾರೆ. ಸೊ ಗಮನಿಸ್ರಿ, ಯೇಸುಸ್ವಾಮಿ ಬಯಸ್ತಾ ಇದ್ದಾರೆ ನೀವು ನನ್ನ ಸಾಕ್ಷಿಗಳು ಅಂತ. ತಂದೆಯಾದ ದೇವರು ಹೇಳ್ತಾ ಇದ್ದಾರೆ ನೀವು ನನ್ನ ಸಾಕ್ಷಿಗಳು ಅಂತ. ಸೊ ಕರ್ತನಿಗಾಗಿ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕು. ದೇವ ಜನವೇ, ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾವ್ಯಾವ ಸ್ಥಳದಲ್ಲಿದ್ದರು, ಆ ಪ್ಲೇಸಲ್ಲೆಲ್ಲ ನೀವು ಕರ್ತನಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕು, ದೇವರಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕಾಗಿದೆ. ಹೌದು, ಕ್ರಿಸ್ತನ ಸಾಕ್ಷಿನೇ. ಜನಗಳು ನೀವು ಸಾಕ್ಷಿ ಹೇಳೋದಕ್ಕಿಂತಲೂ ನಿಮ್ಮ ಲೈಫನ್ನ ನೋಡ್ತಾರೆ. ನೀವು ಒಂದು ವೇಳೆ ನೀವು ಹೇಗೆ ನೀವು ಸಾಕ್ಷಿ ಹೇಳ್ತಿರೋ ಅದೆಲ್ಲ ಮುಖ್ಯ, ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಲೈಫು, ಅಂದರೆ ನಿಮ್ಮ ಕ್ಯಾರೆಕ್ಟರ್ಗಳು, ನಿಮ್ಮ ನೇಚರ್ಗಳು, ನೀವು ಒಂದೊಂದಿನ ನೀವು ಬಿಹೇವಿಯರ್ಗಳು ಹೇಗಿದೆ, ನೀವು ಹಾಕುವಂಥ ಡ್ರೆಸ್ ಬಂದು ಹೇಗಿದೆ, ನೀವು ಯಾವ ರೀತಿಯಾಗಿ ನಿಮ್ಮ ಮಾತುಗಳಿದೆ, ಜನಗಳು ಇದನ್ನು ನೋಡಿ. ಹೌದು, ಹಾಲೆಲೂಯ. ಜನಗಳು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ತಂದೆಯನ್ನು ಮಹಿಮೆ ಪಡಿಸುವಂಥ ಸಮಯ ಬರುತ್ತೆ. ಆಮೇನ್. ಜನಗಳು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ಅವರೆಲ್ಲರೂ ತಂದೆಗೆ ಮಹಿಮೆನ ತೆಗೆದುಕೊಂಡು ಬರ್ತಾರೆ. ಹೌದು, ಯೇಸು ಬಂದು ಒಳ್ಳೆಯವರಾಗಿದ್ದಾರೆ ಅಂತ ನಿಮ್ಮ ಮುಖಾಂತರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತಿಯೋಕ್ಯದಲ್ಲಿ ಕ್ರೈಸ್ತರುಗಳಂತ ಹೆಸರು ಬಂತು. ಯಾರಿಗೆ? ಆ ಸ್ಥಳದಲ್ಲಿ ಇದ್ದಂಥ ದೇವ ಜನರಿಗೆ. ಹಾಲೆಲೂಯ. ಅನ್ಯ ಜನಗಳು ಅವ್ರಿಗೆ ಹೆಸರಿಟ್ಟರು ಇವರು ಕ್ರೈಸ್ತರುಗಳು ಅಂತ. ಕಾರಣ ಏನು? ದೇವರ್ ಆಲ್ ಲೈಕ್ ಜೀಸಸ್, ದೇವರ್ ಆಲ್ ಆಕ್ಟಿಂಗ್ ಲೈಕ್ ಜೀಸಸ್. ಪ್ರತಿಯೊಬ್ಬರು ಸಹ ಯೇಸುವಿನ ಹಾಗೆ ಅವರು ಕಾರ್ಯ ಮಾಡ್ತಾ ಇದ್ರು. ಸೊ ದೇವ ಜನಗಳೇ, ದೇವರು ನನ್ನನ್ನು ನಿಮ್ಮನ್ನು ಕರೆದಿರುವಂಥ ಉದ್ದೇಶ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಇರಲಿಕ್ಕೋಸ್ಕರ. ಆಮೇನ್. ಯೇಸು ಸ್ವಾಮಿ ಲೋಕದಲ್ಲಿ ಆತನ ಇರಬೇಕಾದ್ರೆ ಆತನ ಹೇಳಿದ್ರು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳ್ತಾ ಇದೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆದೆ ಬೆಳಕನ್ನು ಹೊಂದಿದವನಾಗಿರ್ತಾನೆ, ಜೀವ ಕೊಡುವಂಥ ಬೆಳಕನ್ನು ಕೊಡುವನಾಗಿರ್ತಾನೆ ಅಂತ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾವು 15-16ನೇ ವಾಕ್ಯದಿಂದ ನಾವು ನೋಡ್ತಾ ಇದ್ದೀವಿ. 14ನೇ ವಾಕ್ಯದಿಂದ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಾ, ಲೋಕಕ್ಕೆ ನೀವು ಬೆಳಕಾಗಿದ್ದೀರಾ ಅಂತ, ನಿಮ್ಮ ಬೆಳಕು ಲೋಕದಲ್ಲಿ ಪ್ರಕಾಶಿಸಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಆತನು ಶಾರೀರಿಕವಾಗಿ ಭೂಮಿಲಿ ಇರಬೇಕಾದ್ರೆ ಬೆಳಕಾಗಿದ್ರು, ಬಟ್ ಈಗ ಆತನು ಶಾರೀರಿಕವಾಗಿ ಇಲ್ಲ, ಆತ್ಮವಾಗಿ ಆತನು ನಮ್ಮ ಒಳಗಡೆ ಇದ್ದಾರೆ, ನಮ್ಮನ್ನು ಆತನು ಬೆಳಕಾಗಿ ನಿಲ್ಲಿಸಿದ್ದಾರೆ. ಆ ರೀತಿಯಾಗಿ ಇರಬೇಕಾದ್ರೆ ನಾನು ಆಲಿಸ್ತಿರುವಂಥ ದೇವ ಜನವೇ, ನಿಮ್ಮ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಗಮನಿಸ್ರೆ, ನಿಮ್ಮ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ನೀವು ಕ್ರಿಸ್ತನನ್ನು ತೋರಿಸುವಂಥ ಜನಗಳು, ಕ್ರಿಸ್ತನ ಸಾರೂಪ್ಯದಲ್ಲಿ ಇರಬೇಕಾಗಿರುವಂಥ ಜನಗಳು, ಕ್ರಿಸ್ತನಿಗಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ಹಾಲೆಲೂಯ. ಆಮೇನ್. ಪರಿಶುದ್ಧಾತ್ಮನು ಬರಬೇಕಾದ್ರೆ ನಿಮ್ಮನ್ನು ಬಲಪಡಿಸ್ತಾರೆ, ನಿಮ್ಮನ್ನು ಸಾಕ್ಷಿಗಳಾಗಿ ನಿಲ್ತಾರೆ.
ಆಮೇನ್. ಯೇಸುವನ್ನ ಯೇಸು ಗೊತ್ತಿಲ್ಲ ಅಂತ ಹೇಳಿದಂತ ಪೇತ್ರನು ಪವಿತ್ರಾತ್ಮನ ಬರಬೇಕಾದ್ರೆ ಸಾಕ್ಷಿಯಾಗಿ ನಿಲ್ತ. ಸತ್ಯವೇದದಲ್ಲಿ ಎಷ್ಟೊಂದು ವಾಕ್ಯಗಳನ್ನ ನೋಡ್ತಾ ಇದೀವಿ. ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ, ಅಪೊಸ್ತಲರು 2ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ, ಈ ವಾಕ್ಯಗಳೆಲ್ಲ ಇನ್ನೂ ಬಹಳಷ್ಟು ವಾಕ್ಯಗಳು ಹೇಳ್ತಾ ಇದೆ. ಅಪೊಸ್ತಲರುಗಳು ಎಲ್ಲರೂ ಸಹ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಂತರು. 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ವಾಕ್ಯಗಳು ಬಂದು ಹೇಳ್ತಾ ಇದೆ, ಪ್ರತಿಯೊಬ್ಬರು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಂತರು ಅಂತ. ಸೊ ದೇವ ಜನಗಳಿವೆ, ಈ ಸಮಯದಲ್ಲಿ ನನ್ನ ಆಲಿಸ್ತಿರುವಂಥ ದೇವ ಜನಗಳೇ, ಒಂದು ತಿಳ್ಕೊಳ್ರಿ, ಪರಿಶುದ್ಧಾತ್ಮನ ನಿಮ್ಮೇಲೆ ಬರಬೇಕಾದ್ರೆ ಆತ ನಿಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸ್ತಾರೆ. ನೀವು ಹೋಗುವಂಥ ಎಲ್ಲ ಕಡೆಗಳಲ್ಲೂ ಸಾಕ್ಷಿಗಳಾಗಿ ನಿಲ್ತೀರಾ. ಈ ವಾಕ್ಯದ ರೀತಿಯಲ್ಲಿ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನನ್ನನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬ ದೇವ ಜನಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಈ ಜನಗಳ ಮೇಲೆ ನಿನ್ನ ದೈವಿಕ ಶಕ್ತಿ ವ್ಯಾಪರಿಸಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಪವಿತ್ರಾತ್ಮನೇ ಒಬ್ಬೊಬ್ಬರ ಮೇಲೆ ನಾನು ಆವರಿಸು. ಒಬ್ಬೊಬ್ಬರು ಕರ್ತನೆ ನಿನ್ನ ಸಾಕ್ಷಿಗಳಾಗಿ ನಿಲ್ಲುವಂಥ ಕೃಪೆಯನ್ನು ನಿನ್ನ ಜನಗಳಿಗೆ ಅನುಗ್ರಹಿಸು ದೇವರೇ. ಈ ಸಮಯದಲ್ಲಿ ಅದ್ಭುತಗಳು ಇವ್ರ ಜೀವಿತದಲ್ಲಿ ನಡೆಯಲಿ ಯೇಸುವಿನ ನಾಮದಿಂದ. ಕರ್ತನೆ ಶಾರೀರಿಕವಾಗಿ ಲೌಕಿಕವಾಗಿ ಇವರು ನಡೆಯದಂತೆ ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟವರಾಗಿ ಶಕ್ತಿಯೊಂದಿಗೆ ನಡೆಯುವಂಥ ಜನಗಳಾಗಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವಂಥ ಜನಗಳಾಗಿ ಇವ್ರನ್ನ ಬಲಪಡಿಸು ಸ್ವಾಮಿ. ಪವಿತ್ರಾತ್ಮನೇ ಒಬ್ಬೊಬ್ಬರ ಮೇಲೆ ನೀನು ಆವರಿಸು, ಒಬ್ಬೊಬ್ಬರನ್ನ ತುಂಬಿಸು, ಒಬ್ಬೊಬ್ಬರನ್ನ ನಡೆಸು, ಬಲಪಡಿಸು. ಇವರ ಮುಖಾಂತರ ಕ್ರಿಸ್ತನು ಪ್ರಕಟವಾಗಲಿ. ಕರ್ತನೆ ನೀನು ಪ್ರಕಟನಾಗು. ನಿನ್ನ ಕರದಲ್ಲಿ ಎಲ್ಲರನ್ನು ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತಾ ಇದ್ದೀನಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ಕೃಪೆ ನಿಮ್ಮ ಜೊತೆ ಇರಲಿ. ಥ್ಯಾಂಕ್ ಯು.